ನಮಸ್ಕಾರ ಆಹಾರ ಪ್ರಿಯರೇ ನಾನು ನಿಮ್ಮ ಉಮಾ ಆನ್ಲೈನ್ ಅಡಿಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಫಿಲ್ಟರ್ ಕಾಫಿನೇ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಒಂದು ಒಳ್ಳೆಯ ಕಾಫಿಯನ್ನು ಕುಡಿದ್ರೆ ನಮ್ಮ ದಿನ ಉಲ್ಲಾಸಮಯವಾಗಿ ಇರುತ್ತೆ ಅದರಲ್ಲೂ ಈ ಥರ ಚಳಿ ಚಳಿ ಇದ್ದಾಗ ಕಾಫಿ ಬೇಕೇ ಬೇಕು ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾರೆಲ್ಲ ಕಾಫಿ ಲವರ್ಸ್ ಇದ್ದಿರಲ್ಲ ಅವರು ತಪ್ಪದೇ ಲೈಕ್ ಮಾಡಬೇಕು ಆಯಿತಾ ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಕಾಫಿ ರೆಸಿಪಿನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಕಾಫಿ ಡಿಕಾಕ್ಷನ್ ಯಾವುದರಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ನಮ್ಮ ಮನೆಯ ಕಾಫಿ ಡಿಕಾಕ್ಷನ್ ಮೇಕರು ನಾನು ಇದನ್ನು ತೆಗೆದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಾಫಿ ಡಿಕಾಕ್ಷನ್ ಮೇಕರಲ್ಲಿ ಮೂರು ಭಾಗಗಳಾಗಿ ಬರುತ್ತೆ ಮೇಲೆ ಕಾಫಿ ಡಿಕಾಕ್ಷನ್ ಕಲೆಕ್ಟ್ ಆಗುತ್ತೆ ಮಧ್ಯದಲ್ಲಿ ಫಿಲ್ಟರ್ ಇರುತ್ತೆ ಹಾಗೆ ಕೆಳಗಡೆ ನೀರು ಹಾಕುವಂಥದ್ದು ವಾಟರ್ ಕಲೆಕ್ಟರ್ ಇರುತ್ತೆ ನಾನು ಫಸ್ಟ್ ಇದರಲ್ಲಿ ನೀರು ಹಾಕೊಳ್ತೀನಿ ಇಲ್ಲಿ ನಾನು ಎರಡೂವರೆ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀರಿ ಅನ್ನೋದ್ರ ಮೇಲೆ ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನೀರು ಇದ್ರ ತುಂಬ ತುಂಬಿಸ್ಬಾರ್ದು ನೋಡ್ಬಿಟ್ಟು ಮುಖಾಲು ಭಾಗದಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಇದ್ರ ಮೇಲೆ ನಾನು ಕಾಫಿ ಫಿಲ್ಟರ್ನ ಇದ್ದೀನಿ ನೋಡಿ ಫಿಲ್ಟರಲ್ಲಿ ನಾನು ಮೂರುವರೆ ಚಮಚದಷ್ಟು ಕಾಫಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕು ಅನ್ನೋದ್ರ ಮೇಲೆ ನೋಡಿಬಿಟ್ಟು ಹಾಕೊಳ್ಳಿ ಇಲ್ಲಿ ಮತ್ತೆ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕೊಳ್ಳೋದೆಲ್ಲ ನಾರ್ಮಲ್ ಫಿಲ್ಟರ್ ಕಾಫಿಗೆ ಬರುವಂಥ ಕಾಫಿ ಪೌಡರ್ನ ಉಪಯೋಗಿಸ್ಕೊಳ್ಬೇಕು ಈಗ ನಾನೆಲ್ಲನೂ ಇಟ್ಕೊಂಡಿದ್ದಾಯಿತು ಈಗ ನೋಡಿ ಮೇಲುಗಡೆ ಬಂದು ನಮಗೆ ಕಾಫಿ ಡಿಕಾಕ್ಷನ್ ಕಲೆಕ್ಟ್ ಆಗುತ್ತೆ ಇದು ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಇದನ್ನು ನಾನು ಮೇಲೆ ಇಟ್ಟು ತಿರುಗಿಸ್ತಾ ಇದ್ದೀನಿ ಚೆನ್ನಾಗಿ ಗಟ್ಟಿಯಾಗಿ ಮೇಲೆ ಇದು ರೆಡಿ ಆಯಿತು ಈಗ ಇದನ್ನು ನಾನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಆರರಿಂದ ಎಂಟು ನಿಮಿಷದೊಳಗೆ ನಮಗೆ ಡಿಕಾಕ್ಷನ್ ರೆಡಿ ಆಗುತ್ತೆ ನೀರೆಲ್ಲ ಕುದ್ಬಿಟ್ಟು ಇವಾಗ ಮೇಲ್ಗಡೆ ಡಿಕಾಕ್ಷನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ನೋಡ್ಬೋದು ನಿಮಗೆ ಈ ಥರ ಮೇಲ್ಗಡೆ ಡಿಕಾಕ್ಷನ್ ಬರುತ್ತೆ ಇದು ಫುಲ್ ಕಂಪ್ಲೀಟಾಗಿ ಬರೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ ನಾವೆಷ್ಟು ನೀರು ಹಾಕಿರ್ತೀವೋ ಮೇಲ್ಗಡೆ ಕೂಡ ಅಷ್ಟೇ ಡಿಕಾಕ್ಷನ್ ನಮಗೆ ಸಿಗುತ್ತೆ ಈಗ ಕಂಪ್ಲೀಟಾಗಿ ಡಿಕಾಕ್ಷನ್ ಎಲ್ಲ ಮೇಲ್ಗಡೆ ಬಂದಾಯಿತು ನಾನಿವಾಗ ಇದನ್ನು ತಗೊಳ್ತಾ ಇದ್ದೀನಿ ಡಿಕಾಕ್ಷನ್ ರೆಡಿ ಆಯಿತು ನಾರ್ಮಲ್ ಡಿಕಾಕ್ಷನ್ ಮೇಕರಲ್ಲಿ ನಮಗೆ ಕೆಳಗಡೆ ಡಿಕಾಕ್ಷನ್ ಕಲೆಕ್ಟ್ ಆಗುತ್ತೆ ಆದರೆ ಇದರಲ್ಲಿ ನಮಗೆ ಮೇಲ್ಗಡೆಯೇ ಡಿಕಾಕ್ಷನ್ ಸಿಗುತ್ತೆ ಈಗ ಇದು ಡಿಕಾಕ್ಷನ್ ಎಲ್ಲ ರೆಡಿಯಾಗಿದ್ದಾಯಿತು ನಾನು ಈಗ ಹಾಲನ್ನ ಬಿಸಿಗಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಹಾಲನ್ನು ಕಾಯೋದಕ್ಕೆ ಇಡ್ತಾಯಿದ್ದೀನಿ ಹಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ನಾನು ಎರಡು ಚಮಚದಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೋಡಿಬಿಟ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೋದು ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಅಂದರೆ ಕಾಫಿ ಬಿಸಿ ಬಿಸಿಯಾಗಿ ಚೆನ್ನಾಗಿ ಇರುತ್ತೆ ಈಗ ಇದನ್ನು ಬಿಸಿ ಇಟ್ಬಿಟ್ಟು ನಾನು ಒಂದು ಕಪ್ಪಲ್ಲಿ ಒಂದು ಕಾಲು ಭಾಗದಷ್ಟು ಕಾಫಿ ಡಿಕಾಕ್ಷನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ನಿಮಗೆ ಎಷ್ಟು ಸ್ಟ್ರಾಂಗ್ ಆಗಿ ಬೇಕೋ ಲೈಟಾಗಿ ಬೇಕೋ ಅನ್ನೋದ್ರ ಮೇಲೆ ನೀವು ಡಿಕಾಕ್ಷನ್ನ ಹಾಕ್ಕೊಳ್ಬೋದು ಈಗ ಅದಕ್ಕೆ ನಾನು ಬಿಸಿ ಮಾಡಿರುವಂಥ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ನೊರೆ ನೊರೆಯಾಗಿ ಕಾಫಿ ಬಂದಿದೆ ಅಂತ ಹೇಳಿ ಇಂಥ ಕಾಫಿನ ಬೆಳಗ್ಗೆ ಕುಡಿದ್ರೆ ಏನು ಹೇಳ್ತೀರಾ ಸೂಪರಾಗಿ ಇರುತ್ತೆ ನಮ್ಮ ದಿನ ಸೊ ಇವತ್ತಿನ ಈ ಕಾಫಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಒತ್ತಿ ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು